ಅವರೆಲ್ಲ ಒಟ್ಟಾಗಿ ಬೆಳೆದವರು ತಮ್ಮ ಕುಟುಂಬಕ್ಕಿಂತಲೂ ಹೆಚ್ಚಾಗಿ ಅವರೊಟ್ಟಿಗೆ ಬೆರೆತವರು ಆದರೆ ಸರ್ಕಾರದ ಆ ಒಂದು ನಿರ್ಧಾರದಿಂದ ಇವತ್ತು ಒಲ್ಲದ ಮನಸ್ಸಿನಲ್ಲೇ ತಮ್ಮವರನ್ನ ಬಿಟ್ಟು ಹೊಸ ಜಾಗದತ್ತ ಹೆಜ್ಜೆ ಹಾಕಿದ್ರು ಮೂಕ ಪ್ರಾಣಿಗಳ ಮನಕಲುಕುವ ಸ್ಟೋರಿ ಇಲ್ಲಿದೆ ಇಲ್ಲಿಂದ ನಾವು ಹೋಗಲ್ಲ 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 ಹೊಸ ಜಾಗಕ್ಕೆ ಹೋಗಲು ಗಜಪಡೆಗಳ ನಕಾರ ನೋವಿನಲ್ಲಿ ಮಾವುತರಿಂದ ವಿದಾಯ ಸುಂದರ ಪರಿಸರ ಹಚ್ಚ ಹಸಿರಿನ ವಾತಾವರಣ ಇಷ್ಟಪಡುವ ವ್ಯಕ್ತಿಗಳ ನಡುವೆ ಈ ಸಾಕಾನೆಗಳು ಬೆಳೆದಿದ್ವು ಆದರೆ ಈಗ ಇರುವ ಸ್ಥಳವನ್ನ ಬಿಟ್ಟು ಹೊಸ ಸ್ಥಳಕ್ಕೆ ಹೋಗಲು ಒಪ್ಪುತ್ತಿಲ್ಲ ಹೀಗೆ ಭಾರವಾದ ಹೃದಯದಲ್ಲಿ ಇಷ್ಟವಿಲ್ಲದಿದ್ದರೂ ತಮ್ಮ ಸ್ನೇಹಿತರನ್ನು ಬೀಳ್ಕೊಡುತ್ತಿರುವ ಮಾವುತರು ದಶಕಗಳಿಂದ ತಮ್ಮೊಂದಿಗಿದ್ದ ತಮ್ಮವರನ್ನ ಬಿಟ್ಟುಕೊಡಲು ಗಜಪಡೆಗಳು ಭಾವುಕ ಈ ಮನ ಕಲಕುವ ದೃಶ್ಯ ಕಂಡುಬಂದಿತು ಕೊಡಗಿನ ದುಬಾರೆ ಸಾಕಾನೆ ಶಿಬಿರದಲ್ಲಿ ಮಧ್ಯಪ್ರದೇಶದ ಕೋರಿಕೆಯಂತೆ ರಾಜ್ಯ ಸರ್ಕಾರ ಕರ್ನಾಟಕದಿಂದ ಹದಿನಾಲ್ಕು ಆನೆಗಳನ್ನು ಅಲ್ಲಿಗೆ ಕಳಿಸ್ತಿರೋದ್ರಿಂದ ಕೊಡಗು ಜಿಲ್ಲೆಯ ದುಬಾರೆ ಹಾಗೂ ಹಾರಂಗಿ ಸಾಕಾನೆ ಶಿಬಿರದಿಂದ ಐದು ಸಾಕಾನೆಗಳನ್ನು ಕಳಿಸಲಾಗ್ತಿದೆ ಜನರಲ್ ತಿಮ್ಮಯ್ಯ ಜನರಲ್ ಕಾರ್ಯಪ್ಪ ವಲ್ಲಿ ಲವ ಮಾರುತಿ ಎಂಬ ಐದು ಸಾಕಾನೆಗಳನ್ನು ಇಂದು ಲಾರಿಗಳ ಮೂಲಕ ಬೀಳ್ಕೊಡಲಾಯಿತು ಅರಣ್ಯಾಧಿಕಾರಿಗಳು ಮಾವುತರು ಕಾವಾಡಿಗಳು ಹಾಗೂ ದುಬಾರಿಯ ಇತರೆ ಸಾಕಾನೆಗಳ ಸಮ್ಮುಖದಲ್ಲಿ ಇಂದು ಪೂಜೆ ಸಲ್ಲಿಸಿ ಕಡೆಯದಾಗಿ ದುಬಾರಿಯಲ್ಲಿ ಆಹಾರ ನೀಡಿದ ಬಳಿಕ ಆನೆಗಳನ್ನು ಲಾರಿಗೆ ಹತ್ತಿಸಲಾಯಿತು ಲಾರಿಗೆ ಹತ್ತಿಸುವ ವೇಳೆ ಆನೆಗಳು ಲಾರಿ ಹತ್ತಲು ನಿರಾಕರಿಸಿ ಹಠ ಹಿಡಿದವು ತಮ್ಮವರನ್ನ ಬಿಟ್ಟು ಲಾರಿ ಹತ್ತಲು ಒಪ್ಪದೆ ಒದ್ದಾಡಿದ ಸಾಕಾನೆಗಳು ಕಡೆಗೂ ವಿಧಿಯಿಲ್ಲದೆ ಲಾರಿ ಏರಿಬಿಟ್ಟು ದೂರ ದೂರಿಗೆ ಹೊರಟವು ಸಾಕಾನೆಗಳ ಸಲಹು ಸಾಮರ್ಥ್ಯಕ್ಕಿಂತ ಹೆಚ್ಚು ಆನೆಗಳನ್ನು ಹೊಂದಿರೋ ದುಬಾರೆ ಹಾಗೂ ಹಾರಂಗಿ ಸಾಕಾನೆ ಶಿಬಿರದಿಂದ ಹೆಚ್ಚುವರಿ ಆನೆಗಳನ್ನು ಬೇರೆ ರಾಜ್ಯಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಇವತ್ತು ನಮ್ಮ ಕರ್ನಾಟಕದ ಮುಖ್ಯ ವನ್ಯಜೀವಿ ಪರಿಪಾಲಕರ ಆದೇಶದಂತೆ ಮಧ್ಯಪ್ರದೇಶಕ್ಕೆ ನಮ್ಮ ದುಬಾರೆ ಸಾಕಾನೆ ಶಿಬಿರದಿಂದ ಐದು ಆನೆಗಳನ್ನು ಕಳಿಸಿಕೊಡ್ತಾ ಇದ್ದೀವಿ ಅದರ ಜೊತೆಗೆ ಮಾವುತರು ಮತ್ತು ಕಾವಡಿಗಳು ಹೋಗ್ತಾ ಇದ್ದಾರೆ ಅವರು ಹೋಗಿ ಒಂದು ಹದಿನೈದು ಅಲ್ಲಿಯ ಮಾವುತ ಮತ್ತು ಕಾವಡಿಗೆ ಈ ಆನೆಗಳು ಒಟ್ಟಿನಲ್ಲಿ ಸ್ನೇಹಿತರಂತಿದ್ದ ಸಾಕಾನೆಗಳು ಈಗ ಜೊತೆಗಿದ್ದವರನ್ನ ಬಿಟ್ಟು ಗೊತ್ತಿಲ್ಲದ ಜಾಗದತ್ತ ಹೆಜ್ಜೆ ಹಾಕಿವೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ